ಬಯಲು ಸೀಮೆಯ ಹೊಲಗದ್ದೆಗಳ ಮೇಲೆ ಎಳೆಬಿಸಿಲು ಸುರಿಯುತ್ತಿರುವ ಒಂದು ಪ್ರಶಾಂತ ದಿನ. ಬಹುಬೇಗ ಗಂಟೆಗಳು ಮೊಳಗಲಿವೆ, ಯಾಕೆಂದರೆ ಇವತ್ತು ಭಾನುವಾರ. ಗೋಧಿ ಹೊಲಗಳ ನಡುವೆ ಇಬ್ಬರು ಮಕ್ಕಳು ಇದೀಗ ತಾವು ಹಿಂದೆಂದೂ ಅಡ್ಡಾಡಿರದ ಕಾಲುದಾರಿಯೊಂದಕ್ಕೆ ಬಂದಿದ್ದಾರೆ. ಬಯಲಿನ ಗುಂಟ ಇರುವ ಮೂರು ಹಳ್ಳಿಗಳಲ್ಲಿ ಎಳೆಬಿಸಿಲು ಕಿಟಕಿಯ ಗಾಜುಗಳನ್ನು ಹೊಳೆಯಿಸುತ್ತಿದೆ. ಅಡುಗೆ ಮನೆಯ ಟೇಬಲ್ಗಳಿಗೆ ಆನಿಸಿಟ್ಟ ಕನ್ನಡಿಯ ಮುಂದೆ ನಿಂತ ಗಂಡಸರು ಗಡ್ಡ ಕೆರೆದುಕೊಳ್ಳುತ್ತಿದ್ದಾರೆ. ಹೆಂಗಸರು ಬೆಳಗಿನ ತಿಂಡಿಗಾಗಿ ದಾಲ್ಚಿನ್ನಿ ಬ್ರೆಡ್ ಅನ್ನು ಕತ್ತರಿಸುತ್ತಿದ್ದಾರೆ. ಮಕ್ಕಳು ಅಡುಗೆ ಮನೆಯ ನೆಲದಲ್ಲಿ ಕೂತು ತಮ್ಮ ತಮ್ಮ ಅಂಗಿಯ ಗುಂಡಿಗಳನ್ನು ಹಾಕಿಕೊಳ್ಳುತ್ತಿದ್ದಾರೆ. ಇದು ಕರಾಳ ದಿನವೊಂದರ ಹಿತವಾದ ಬೆಳಗ್ಗೆ, ಯಾಕೆಂದರೆ ಇವತ್ತು ಸಂತೋಷದಿಂದ ಬೀಗುವ ಮನುಷ್ಯನೊಬ್ಬ ಮೂರನೆಯ ಹಳ್ಳಿಯಲ್ಲಿ ಒಂದು ಮಗುವನ್ನು ಕೊಲ್ಲಲಿದ್ದಾನೆ. ಆದರೂ ಆ ಮಗು ಮಾತ್ರ ಈಗ ಅಡುಗೆ ಮನೆಯ ನೆಲದ ಮೇಲೆ ಕುಳಿತು ತನ್ನ ಅಂಗಿಯ ಗುಂಡಿಗಳನ್ನು ಹಾಕಿಕೊಳ್ಳುತ್ತಿದೆ. ಮತ್ತೆ ಇನ್ನೂ ಕ್ಷೌರ ಮಾಡಿಕೊಳ್ಳುತ್ತಿರುವ ಮನುಷ್ಯ ಇವತ್ತು ದೋಣಿಯಲ್ಲಿ ಕುಳಿತು ಹುಟ್ಟು ಹಾಕುತ್ತಾ ಹೊಳೆಯಲ್ಲಿ ವಿಹರಿಸಲಿರುವ ಬಗ್ಗೆ ಮಾತನಾಡುತ್ತಿದ್ದಾನೆ. ಹೆಂಗಸು ಕೂಡ ಇನ್ನೂ ಹಾಳುಗುನುಗುತ್ತಾ ಇದೀಗ ಕತ್ತರಿಸಿದ ಬ್ರೆಡ್ ಅನ್ನು ನೀಲಿಯ ತಟ್ಟೆಯೊಂದರಲ್ಲಿ ಇಡುತ್ತಿದ್ದಾಳೆ. ಅಡುಗೆ ಮನೆಯ ಮೇಲೆ ಯಾವುದೇ ನೆರಳು ಹಾಯುವುದಿಲ್ಲ. ಆದರೂ ಮಗುವನ್ನು ಕೊಲ್ಲಲಿರುವ ಮನುಷ್ಯ ಮೊದಲು ಹಳ್ಳಿಯ ಒಂದು ಕೆಂಪು ಪೆಟ್ರೋಲ್ ಬಂಕಿನ ಬಳಿ ನಿಲ್ಲುತ್ತಾನೆ. ತುಂಬಾ ಸಂತೋಷದಲ್ಲಿರುವ ಆತ ಒಂದು ಸಣ್ಣ ನೀಲಿ ಕಾರನ್ನು, ಅದರ ಪಕ್ಕ ನಗುತ್ತಾ ನಿಂತಿರುವ ಒಬ್ಬ ಯುವತಿಯನ್ನು ಸುಂದರವಾಗಿ ಸೆರೆ ಹಿಡಿಯಲು ತನ್ನ ಕ್ಯಾಮರಾದ ವ್ಯೂ ಫೈಂಡರ್ಗೆ ಕಣ್ಣಿಡುತ್ತಾನೆ. ಯುವತಿ ಮುಗುಳು ನಕ್ಕದ್ದೆ. ಆತ ಕ್ಯಾಮರಾ ಕ್ಲಿಕ್ಕಿಸಿದಾಗ ಪೆಟ್ರೋಲ್ ಬಂಕಿನ ಕೆಲಸಗಾರರು ತಮ್ಮ ತಮ್ಮ ಟೋಪಿಗಳನ್ನು ಸರಿ ಮಾಡಿಕೊಳ್ಳುತ್ತಾರೆ. ಆತ ಕಾರಿನಲ್ಲಿ ಒಂದಷ್ಟು ಮೈಲಿ ಹೋಗಿ ಬರಲು ಇವತ್ತು ತುಂಬಾ ಪಸಂದಾದ ದಿನ ಎನ್ನುತ್ತಾನೆ. ಯುವತಿ ಕಾರಿನಲ್ಲಿ ಕುಳಿತುಕೊಳ್ಳುತ್ತಾಳೆ. ಮಗುವನ್ನು ಕೊಲ್ಲಲಿರುವವನು ಜೇಬಿನಿಂದ ಪರ್ಸ್ ತೆಗೆಯುತ್ತಾನೆ. ನಾವು ಸಮುದ್ರದವರೆಗೆ ಹೋಗಿ ಬರುತ್ತೇವೆ ಎಂದು ಆ ಕೆಲಸಗಾರರಿಗೆ ಹೇಳುತ್ತಾನೆ. ಸಮುದ್ರಕ್ಕೆ ಹೋಗಿ ಒಂದು ಬೋಟನ್ನು ಬಾಡಿಗೆಗೆ ಹಿಡಿದು ಹುಟ್ಟು ಹಾಕುತ್ತಾ ದೂರ ದೂರ ಹೋಗಿ ಬರುವುದಾಗಿಯೂ ತಿಳಿಸುತ್ತಾನೆ. ಕಾರಿನ ಮುಂಬದಿಯ ಸೀಟಿನಲ್ಲಿ ಕುಳಿತಿರುವ ಯುವತಿ ತೆರೆದ ಕಿಟಕಿಯ ಮೂಲಕ ಅವನು ಹೇಳುತ್ತಿರುವುದನ್ನೆಲ್ಲ ಕೇಳಿಸಿಕೊಳ್ಳುತ್ತಾಳೆ. ನಂತರ ಸೀಟು ಒರಗಿಕೊಂಡು ಕಣ್ಣು ಮುಚ್ಚಿಕೊಳ್ಳುತ್ತಾಳೆ. ಕಣ್ಣು ಮುಚ್ಚಿಕೊಂಡೇ ಸಮುದ್ರವನ್ನು, ಬೋಟಿನಲ್ಲಿ ತನ್ನ ಪಕ್ಕ ಕುಳಿತುಕೊಳ್ಳಲಿರುವವನನ್ನೂ ನೋಡುತ್ತಾಳೆ. ಅವನು ಕೆಟ್ಟವನಲ್ಲ, ನಗು ನಗುತ್ತಾ ಆರಾಮವಾಗಿ ಇರುವವನು. ಕಾರಿನೊಳಗೆ ಕೂರುವ ಮುನ್ನ ಆತ ಬಿಸಿಲಿನಲ್ಲಿ ಹೊಳೆಯುತ್ತಿರುವ ಪೆಟ್ರೋಲ್ ಬಂಕಿನ ಕಂಬಿ ಚೌಕಟ್ಟಿನ ಮುಂದೆ ಒಂದು ಕ್ಷಣ ನಿಲ್ಲುತ್ತಾನೆ. ಪೆಟ್ರೋಲಿನ ಲೈಲಾಕ್ ಹೂಗಳ ಮಿಶ್ರ ಪರಿಮಳ ಅವನಿಗೆ ಹಿತವಾಗಿಯೇ ಇರುತ್ತದೆ. ಕಾರಿನ ಮೇಲೆ ಯಾವುದೇ ನೆರಳು ಹಾಯುವುದಿಲ್ಲ. ಅದರ ಪಳಗುಟ್ಟುವ ಬಂಪರಿನಲ್ಲಿ ಒಂದು ನುಚ್ಚುಗುಚ್ಚಿಲ್ಲ. ಮತ್ತೆ ಅದು ರಕ್ತದಿಂದ ಕೆಂಪೂ ಆಗಿಲ್ಲ. ಆದರೆ ಆ ಮೊದಲ ಹಳ್ಳಿಯಲ್ಲಿ ಆತ ಕಾರಿನೊಳಗೆ ಕೂತು ಬಾಗಿಲು ಹಾಕಿಕೊಂಡು ಇನ್ನೇನು ಅದರ ಚೋಕ್ ಎಳೆಯಬೇಕು. ಆಗ ಮೂರನೆಯ ಹಳ್ಳಿಯಲ್ಲಿ ಆ ಹೆಂಗಸು ಅಡುಗೆ ಮನೆಯ ಕಪಾಟು ತೆರೆದರೆ ಸಕ್ಕರೆಯೇ ಖಾಲಿಯಾಗಿದೆ ಎಂದು ಅವಳಿಗೆ ಗೊತ್ತಾಗುತ್ತದೆ. ಈಗ ಅಂಗಿಯ ಗುಂಡಿಗಳನ್ನೆಲ್ಲ ಹಾಕಿಕೊಂಡು ಶೂಲೇಸನ್ನು ಕಟ್ಟಿ ಮುಗಿಸಿರುವ ಮಗು ದಿವಾನಿನ ಮೇಲೆ ಕೂತು ಹೊರಗೆ ಹೆಮ್ಮರಗಳ ನಡುವೆ ಕಮಾನಿನಂತೆ ತಿರುಗಿರುವ ಹೊಳೆಯನ್ನು ನೋಡುತ್ತದೆ. ಎತ್ತರ ಹುಳು ಬೆಳೆದಿರುವ ದಂಡೆಗೆ ಕಪ್ಪು ಬಣ್ಣದ ದೋಣಿಯೊಂದು ಬಂದು ನಿಂತಿರುವುದನ್ನು ಕಲ್ಪಿಸಿಕೊಳ್ಳುತ್ತದೆ. ತನ್ನ ಮಗುವನ್ನು ಕಳೆದುಕೊಳ್ಳಲಿರುವ ಮನುಷ್ಯ ಕ್ಷೌರ ಮಾಡಿಕೊಂಡು ಇದೀಗ ಟೇಬಲಿನ ಮೇಲಿರುವ ಮಡಿಚುಗನ್ನಡಿಯನ್ನು ಮುಚ್ಚುತ್ತಿದ್ದಾನೆ. ಕಾಫಿ ಕಪ್ಪು, ದಾಲ್ಚಿನ್ನಿ ಬ್ರೆಡ್ಡು, ಬೆಣ್ಣೆ, ನೊಣ ಎಲ್ಲಕ್ಕೂ ಟೇಬಲಿನ ಮೇಲೆ ಒಂದೊಂದು ಜಾಗ ಉಂಟು. ಸಕ್ಕರೆ ಮಾತ್ರ ಗೈರು ಹಾಜರು. ಆದ್ದರಿಂದ ತಾಯಿ ತನ್ನ ಮಗುವಿಗೆ ಲಾರ್ಸನ್ನರ ಮನೆಗೆ ಹೋಗಿ ಒಂದಿಷ್ಟು ಸಕ್ಕರೆ ಕಡ ತೆಗೆದುಕೊಂಡು ಬಾ ಎನ್ನುತ್ತಾಳೆ. ಮಗು ಹೊರಹೋಗಲು ಬಾಗಿಲು ತೆರೆದಾಗ ಅವರ ಅಪ್ಪ, ಬೇಗ ಬಾ, ಹೊಳೆಯ ದಡದಲ್ಲಿ ದೋಣಿ ಕಾದಿದೆ, ಇವತ್ತು ತುಂಬಾ ದೂರ ಹೋಗಿ ಬರೋಣ ಎಂದು ಒಪ್ಪಿಸುತ್ತಾರೆ. ಅಂಗಳದಲ್ಲಿ ಓಡುತ್ತಿರುವಾಗ ಮಗುವಿನ ಮನಸ್ಸಿನಲ್ಲಿ ಹೊಳೆ, ದೋಣಿ, ನೀರಿಂದ ಮೇಲೆ ನೆಗೆಯುವ ಮೀನು ಇಷ್ಟನ್ನು ಬಿಟ್ಟು ಬೇರೇನೂ ಇರುವುದಿಲ್ಲ. ಮತ್ತೆ ಆ ಮಗುವಿಗೆ ಇನ್ನು 8 ನಿಮಿಷ ಮಾತ್ರ ಅದು ಬದುಕಿರುವುದೆಂದು
ಇವತ್ತು ದೋಣಿ ಎಲ್ಲಿದೆಯೋ ಅಲ್ಲಿಯೇ ಅದು ಮುಂದೆ ಎಷ್ಟೋ ದಿನಗಳವರೆಗೆ ಇರುವುದೆಂದು ಯಾರೂ ಹೇಳುವುದಿಲ್ಲ. ಲಾರ್ಸನ್ನರ ಮನೆ ತುಂಬಾ ದೂರವೇನೂ ಇಲ್ಲ. ಒಂದು ಬೀದಿ ದಾಟಿದರೆ ಸಾಕು. ಮಗು ಆ ಬೀದಿ ದಾಟುತ್ತಿರುವಾಗ ಎರಡನೆಯ ಹಳ್ಳಿಯಲ್ಲಿ ಒಂದು ಸಣ್ಣ ನೀಲಿ ಕಾರು ದೌಡಾಯಿಸುತ್ತಿರುತ್ತದೆ. ಅದೊಂದು ಸಣ್ಣ ಹಳ್ಳಿ, ಅಂಥ ಆಡಂಬರವೇನೂ ಇಲ್ಲದ ಕೆಂಪು ಮನೆಗಳು. ಆಗಷ್ಟೇ ಹಾಸಿಗೆಯಿಂದ ಎದ್ದು ಅಡುಗೆ ಮನೆಯಲ್ಲಿ ಕೂತು ಕಾಫಿ ಹೀರುತ್ತಿರುವ ಮಂದಿ. ಅವರೆಲ್ಲ ತಮ್ಮ ಕಾಂಪೌಂಡಿನ ಪೊದೆಗಳಾಚೆ ದೃಷ್ಟಿ ಹರಿಸಿ ತನ್ನ ಹಿಂದೆ ಧೂಳಿನ ಭಾರಿ ಮೋಡಗಳನ್ನೆಬ್ಬಿಸುತ್ತಾ ಮುನ್ನುಗ್ಗುತ್ತಿರುವ ನೀಲಿ ಕಾರನ್ನು ನೋಡುತ್ತಾರೆ. ಶರವೇಗದಲ್ಲಿ ಓಡುತ್ತಿರುವ ಕಾರು, ಅದರ ಸ್ಟೇರಿಂಗ್ ಹಿಡಿದಿರುವ ಮನುಷ್ಯ, ಆಗಾಗ ಸೇಬು ಮರಗಳನ್ನು ಬೂದು ಬಣ್ಣದ ನೆರಳುಗಳಂತೆ ಹಿಂದೆ ಸರಿಯುತ್ತಿರುವ ಹೊಸದಾಗಿ ಟಾರು ಬೆಳೆದ ಟೆಲಿಫೋನ್ ಕಂಬಗಳನ್ನು ನೋಡುತ್ತಾರೆ. ಹಿತವಾದ ಬೇಸಿಗೆ ತೆರೆದ ಕಿಟಕಿಯ ಮೂಲಕ ಕಾರೊಳಗೆ ಬಂದು ಉಸಿರಾಡುತ್ತದೆ. ಎರಡನೆಯ ಹಳ್ಳಿಯನ್ನು ಹಿಂದೆ ಹಾಕಿದಂತೆ ಆ ಕಾರು ನಡುರಸ್ತೆಯನ್ನು ಮುದ್ದಿಸುತ್ತಾ ನಿರಾತಂಕವಾಗಿ ಮುಂದೆ ಸಾಗುತ್ತದೆ. ಆ ರಸ್ತೆಯಲ್ಲಿ ಕಾರಿನಲ್ಲಿ ಹೋಗುತ್ತಿರುವವರು ಅವರಿಬ್ಬರೇ. ವಿಶಾಲವಾದ ರಸ್ತೆಯೊಂದರಲ್ಲಿ ಒಂಟಿಯಾಗಿ ಕಾರು ಬಿಡುವುದೆಂದರೆ ಎಷ್ಟು ಖುಷಿ. ಕಾರು ತೆರೆದ ಬಯಲಿನಲ್ಲಿ ಮುಂದೆ ಸಾಗಿದಂತೆ ಶಾಂತ ವಾತಾವರಣ ದಟ್ಟವಾಗುತ್ತದೆ. ಆ ಮನುಷ್ಯ ಗಟ್ಟಿಗ ಸಂತೃಪ್ತ. ಅವನ ಎಡಮೊಣಕೈ ಆಗಾಗ ಯುವತಿಯ ಮೈಗೆ ತಾಗುತ್ತಿರುತ್ತದೆ. ಅವನೇನು ಕೆಟ್ಟವನಲ್ಲ, ಒಂದು ಸಣ್ಣ ಹುಳುವಿಗೂ ಉಪದ್ರವ ಕೊಡದವನು. ಸಮುದ್ರ ತಲುಪುವ ಅವಸರದಲ್ಲಿದ್ದಾನಷ್ಟೆ, ಆದರೂ ಬಹುಬೇಗ ಒಂದು ಮಗುವನ್ನು ಕೊಲ್ಲಲಿದ್ದಾನೆ. ಕಾರು ಮೂರನೆಯ ಹಳ್ಳಿಯತ್ತ ಸಾಗಿದಂತೆ ಯುವತಿ ಮತ್ತೆ ತನ್ನ ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತಾಳೆ. ಸಮುದ್ರ ಕಾಣುವವರೆಗೂ ಆ ಕಣ್ಣುಗಳನ್ನು ತೆಗೆಯುವುದಿಲ್ಲವೆನ್ನುವಂತೆ ಕಾರು ಮೆಲ್ಲ ಮೆಲ್ಲನೆ ಕುಲುಕಾಡಿದ ಹಾಗೆಲ್ಲ ಅವಳು ಶಾಂತವಾಗಿ ದಂಡೆಯನ್ನಪ್ಪುವ ಅಲೆಗಳ ಸಮುದ್ರದ ಬೇಗಡೆಯಂತಹ ನೀರಿನ ಕನಸು ಕಾಣುತ್ತಿರುತ್ತಾಳೆ. ಬದುಕು ಎಷ್ಟು ನಿಷ್ಠುರವಾಗಿ ರೂಪಗೊಂಡಿದೆ ಎಂದರೆ, ಮಗುವನ್ನು ಕೊಲ್ಲುವುದಕ್ಕೆ ಒಂದೇ ಒಂದು ನಿಮಿಷ ಮುಂಚೆ ಕೂಡ ಆತ ಸಂಪೂರ್ಣ ಆರಾಮವಾಗಿರುತ್ತಾನೆ. ಭಯಭೀತಿಯಿಂದ ಕಿರುಚಿಕೊಳ್ಳುವುದಕ್ಕೆ ಒಂದೇ ಒಂದು ನಿಮಿಷ ಮುಂಚೆ ಕೂಡ ಯುವತಿ ಕಣ್ಣು ಮುಚ್ಚಿಕೊಂಡು ಸಮುದ್ರದ ಕನಸು ಕಾಣುತ್ತಿರುತ್ತಾಳೆ. ಮಗು ಬದುಕಿರುವ ಇನ್ನೊಂದೇ ಕ್ಷಣದಲ್ಲೂ ಅದರ ಅಪ್ಪ ಅಮ್ಮ ಸಕ್ಕರೆಗಾಗಿ ಅಡುಗೆ ಮನೆಯಲ್ಲಿ ಕಾದಿರುತ್ತಾ ಏನೂ ಆಗುವುದಿಲ್ಲವೆನ್ನುವ ಹಾಗೆ ತಮ್ಮ ಮಗುವಿನ ಬಿಳಿ ಹಲ್ಲುಗಳ ಬಗ್ಗೆ, ತಾವು ಹೋಗಬೇಕೆಂದಿರುವ ದೋಣಿ ವಿಹಾರದ ಬಗ್ಗೆ ಮಾತನಾಡುತ್ತಿರುತ್ತಾರೆ. ಸ್ವತಃ ಮಗು ಕೂಡ ಮನೆಯೊಂದರ ಗೇಟು ಮುಚ್ಚಿ ಬಿಳಿಯ ಕಾಗದದಲ್ಲಿ ಸುತ್ತಿಟ್ಟಿರುವ ಹಿಡಿ ಸಕ್ಕರೆಯನ್ನು ಬಲಗೈಯಲ್ಲಿ ಹಿಡಿದುಕೊಂಡು ರಸ್ತೆ ದಾಟತೊಡಗಿರುತ್ತದೆ. ಆ ಇಡೀ ನಿಮಿಷ ಅದಕ್ಕೆ ದೊಡ್ಡ ದೊಡ್ಡ ಮೀನುಗಳಿರುವ ತಿಳಿ ನೀರಿನ ಹೊಳೆ, ಹುಟ್ಟುಗಳು ಮೌನವಾಗಿರುವ ವಿಶಾಲ ದೋಣಿ ಎಲ್ಲ ಬಿಟ್ಟು ಬೇರೇನು ಕಾಣಿಸುತ್ತಿರುವುದಿಲ್ಲ. ಆಮೇಲೆ ಎಲ್ಲ ತೀರಾ ತಡವಾಗಿ ಹೋಗುತ್ತದೆ. ಆಮೇಲೆ ಒಂದು ನೀಲಿ ಕಾರು ರಸ್ತೆಯಲ್ಲಿ ಅಡ್ಡಡ್ಡ ನಿಲ್ಲುತ್ತದೆ. ಕಿರುಚಾಡುತ್ತಿರುವ ಯುವತಿಯೊಬ್ಬಳು ರಕ್ತದಿಂದ ಕಡುಗೆಂಪಾಗಿರುವ ಕೈಯನ್ನು ತನ್ನ ಬಾಯಿಯಿಂದ ಹೊರತೆಗೆಯುತ್ತಾಳೆ. ಆಮೇಲೆ ಒಬ್ಬ ಮನುಷ್ಯ ಕಾರಿನ ಬಾಗಿಲು ತೆರೆದು ತನ್ನೊಳಗೆ ಭಯಭೀತಿಯ ಒಂದು ಕೂಪವೇ ಅಡಗಿದ್ದರೂ ತನ್ನ ಕಾಲ ಮೇಲೆ ನಿಲ್ಲುವ ಪ್ರಯತ್ನವನ್ನು ಮಾಡುತ್ತಿರುತ್ತಾನೆ. ಆಮೇಲೆ ಒಂದಷ್ಟು ಸಕ್ಕರೆಯ ಹರಳುಗಳು ರಕ್ತದಲ್ಲಿ ಜಲ್ಲಿ ಕಲ್ಲುಗಳಲ್ಲಿ ಹರಡಿಕೊಂಡಿರುತ್ತದೆ ಮತ್ತು ಒಂದು ಮಗು ಬೋರಲು ಬಿದ್ದುಕೊಂಡು ತನ್ನ ಮುಖವನ್ನು ರಸ್ತೆಗೆ ಒತ್ತಿಕೊಂಡಿರುತ್ತದೆ. ಆಮೇಲೆ ಇನ್ನೂ ಕಾಫಿ ಕುಡಿಯುತ್ತಿರದ ಪೂರಾ ಬೀಳಿಸಿಕೊಂಡ ಇಬ್ಬರು ಒಂದು ಗೇಟಿನ ಮೂಲಕ ಓಡಿ ಬಂದು ಮುಂದೆಂದೂ ತಾವು ಮರೆಯಲಾಗದ ದೃಶ್ಯವನ್ನು ನೋಡುತ್ತಾರೆ. ಯಾಕೆಂದರೆ ಕಾಲ ಎಲ್ಲ ಗಾಯಗಳನ್ನು ವಾಸಿ ಮಾಡುತ್ತದೆ ಎನ್ನುವುದು ಸುಳ್ಳು. ಕೊಲ್ಲಲ್ಪಟ್ಟ ಮಗುವಿನ ಗಾಯ ಕಾಲದಿಂದ ಮಾಯುವುದಿಲ್ಲ. ಅದು ಸಕ್ಕರೆ ಕೊಂಡು ತರುವುದನ್ನು ಮರೆತು ಒಂದಷ್ಟು ಕಡ ತರುವುದಕ್ಕಾಗಿ ಇನ್ನೊಂದು ಬೀದಿಗೆ ತನ್ನ ಮಗುವನ್ನು ಕಳಿಸಿದ ತಾಯಿಯ ನೋವನ್ನು ಸುಲಭವಾಗಿ ಶಮನಗೊಳಿಸುವುದಿಲ್ಲ. ಮೊದಲೆಲ್ಲ ನಗು ನಗುತ್ತಿದ್ದ ಒಂದು ಮಗುವನ್ನು ಕೊಂದವನ ಆಘಾತವನ್ನು ಹಗುರಗೊಳಿಸುವುದಿಲ್ಲ. ಯಾಕೆಂದರೆ ಒಂದು ಮಗುವನ್ನು ಕೊಂದವನು ಸಮುದ್ರಕ್ಕೆ ಹೋಗುವುದಿಲ್ಲ. ಒಂದು ಮಗುವನ್ನು ಕೊಂದವನು ಮಾತಿಲ್ಲದೆ ನಿಧಾನವಾಗಿ ತನ್ನ ಮನೆಯತ್ತ ಕಾರು ಬಿಡುತ್ತಾನೆ.
ಅವನ ಪಕ್ಕ ಕೈಗೆ ಬ್ಯಾಂಡೇಜು ಕಟ್ಟಿಕೊಂಡ ಒಬ್ಬ ಯುವತಿ ಮೂಕಳಾಗಿ ಕುಳಿತಿರುತ್ತಾಳೆ. ಅವರು ಹಳ್ಳಿಗಳ ಮೂಲಕ ಸಾಗುತ್ತಿರುವಂತೆ ಒಂದೇ ಒಂದು ಸ್ನೇಹ ತೋರುವ ಮುಖವು ಎದುರಾಗುವುದಿಲ್ಲ. ಎಲ್ಲೆಡೆ ಬರೀ ನೆರಳು, ದಟ್ಟ ನೆರಳು. ತೀರಾ ಗಾಢವಾದ ಮೌನದಲ್ಲಿ ಅವರು ಪರಸ್ಪರ ಅಗಲುತ್ತಾರೆ. ಒಂದು ಮಗುವನ್ನು ಕೊಂದವನಿಗೆ ಈ ಮೌನವೇ ತನ್ನ ಶತ್ರುವೆಂದು, ಅದು ನನ್ನ ತಪ್ಪಲ್ಲ ಎಂದು ಗೋಳಾಡುವ ಮೂಲಕ ಆ ಶತ್ರುವನ್ನು ಜಯಿಸಲು ತನಗೆ ಎಷ್ಟೋ ವರ್ಷ ಬೇಕಾಗುವುದೆಂದು ಗೊತ್ತು. ಅಲ್ಲದೆ ಅದೆಲ್ಲ ಸುಳ್ಳು ಎಂದು ಅವನಿಗೆ ಗೊತ್ತಿದೆ. ಮುಂದೆ ತಾನು ಕಳೆಯಬೇಕಾಗುವ ಅನೇಕಾನೇಕ ರಾತ್ರಿಗಳ ಚಂಚಲ ಕನಸುಗಳಲ್ಲಿ ತನ್ನ ಬದುಕಿನ ಒಂದೇ ಒಂದು ಕ್ಷಣವನ್ನು ಮರಳಿ ಪಡೆಯಲು, ಆ ಒಂದು ಕ್ಷಣವನ್ನು ಹೇಗಾದರೂ ಬೇರೆ ರೀತಿಯಲ್ಲಿ ಪರಿವರ್ತಿಸಲು ಅವನು ಹೆಣಗುತ್ತಾನೆ. ಆದರೆ ಬದುಕು ಎಷ್ಟು ಕ್ರೂರಿ ಎಂದರೆ, ಒಂದು ಮಗುವನ್ನು ಕೊಂದಿರುವವನಿಗೆ ಆಮೇಲೆ ಎಲ್ಲವೂ ತಡವಾಗಿ ಬಿಟ್ಟಿರುತ್ತದೆ.